नमस्ते प्रतिध्वनि स्वागत नानु अंकिता गौड़ बीजेपी पक्ष हिरिय नायक अगौरव अब सद्य के चर्चे आगे विचार अब टिकेट घोषणे आद दिन हेच्चायतु अदन्न नावु बेरे बेरे आयाम विश्लेषण माता हादसे बीजेपी हाईकमांड ऐन योचने अथवा स्ट्राटजी प्लान हिरीयरिगेल्ल आयाम नोड़ता हादसे मोदी नमु नेनपे यद्यूरपनवर बंदी नानु इडी राज्य अथवा साउथ इंडियादल बीजेपी अधिकार तरोद्री यद्यूरपनवर श्रम एट्टि अंत विचार अंत यद्यूरपनवे सी एम स्थानदी राजकीय निवृत्ति तक बीजेपी हाईकमांड इन बेरवर बिड़ता अंत अदरलू बारिया चुनावलू वो चुनाव कंटेस्ट अभ्यर्थी घोषणे अंत पट्टी रिलीज वंदे कल्लिनल्ली एरडु हक्की होडद रीतिय आट आडिरोदंतु सत्य बीजेपी हाईकमांड अदु हेगे अंत नीवु केळबहुदु बीजेपी हिरिय नायकरुगळिगे टिकेट कोडलिल्ल अंत तक्षण यावु रीति अवरवरे टिकेट घोषणे आगोदक्के मुंचेने इन्नेनु ओंदु दिन बाकि इदे एरडु दिन बाकि इदे अन्नुवागले ओंदष्टु जन स्वयं निवृत्ति घोषणे माड्बिट्रु मर्यादे प्रश्ने याके बेकप्प इष्टु वर्ष केलस माडि नमगे टिकेट इल्ल अंद्रे क्षेत्रदल्लि नन्न मर्यादे एनागबेकु अथवा बेरे पक्षदवर मुंदे नन्न मर्यादे एनागबेकु बीजेपी पक्षदल्ले नन्न मर्यादे एनागबेकु अंत योचने माडिदंत नायकरुगळु अवरे स्वयं निवृत्ति घोषणे माड्कोंड्रु अदक्के ओंदु उदाहरणे अंद्रे नावु ईश्वरप्पनवरन्न कोडबहुदु अथवा इन्नु ಒಂದಷ್ಟು ಜನ ಪಕ್ಷನೇ ಬಿಟ್ಟು ಹೋಗ್ಬಿಟ್ರು ಅಂದ್ರೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಸಿಟ್ಟಿಗೆ ಪಕ್ಷನೇ ಬಿಟ್ಟು ಹೋದ್ರು ಅಲ್ಲಿಗೆ ಬಿಜೆಪಿ ಪಕ್ಷ ಏನು ಅನ್ಕೊಂಡಿತ್ತು ಅಂದ್ರೆ ಹೊಸಬ್ರಿಗೆ ಅವಕಾಶ ಮಾಡ್ಕೊಡಬೇಕು ಹಳಬ್ರನ್ನೆಲ್ಲ ಹಿಂದೆ ತಳ್ಳಬೇಕು ಅಥವಾ ಬದಿಗೆ ಸರಿಸಬೇಕು ಅಂತ ಅದು ಆಟೋಮ್ಯಾಟಿಕಲಿ ಆಯ್ತಾ ಅನ್ನೋದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಅದಕ್ಕೆ ನಾನು ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ಈಶ್ವರಪ್ಪನವರು ರವೀಂದ್ರ ಅವರು ಅಂಗಾರ ಅವರು ಸೇರಿದಂತೆ ಹಲವರು ನಿವೃತ್ತಿ ಘೋಷಣೆ ಮಾಡಿದ್ರು ಇನ್ನು ನಿವೃತ್ತಿ ಬಯಸದವರಿಗೆ ಆರ್ಎಸ್ಎಸ್ ಮತ್ತು ಹೈಕಮಾಂಡ್ ಟಿಕೆಟ್ ಕೊಡದೆ ಪರೋಕ್ಷವಾಗಿ ಕೋಕ್ ನೀಡಿದೆ ಅದರಲ್ಲಿ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಆನಂದ್ ಸಿಂಗ್ ಅಥವಾ ಎಂಪಿ ಕುಮಾರ್ ಸ್ವಾಮಿ ರಾಮದಾಸ್ ರಘುಪತಿ ಭಟ್ ಹಿಂಗೇ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಿದೆ ಕೆಲವೊಬ್ಬರು ಈ ಬಿಜೆಪಿಯ ನಿರ್ಧಾರ ಬಿಜೆಪಿ ಪಕ್ಷಕ್ಕೇನೆ ಬಿಗ್ ಲಾಸ್ ಎಷ್ಟು ವರ್ಷಗಳಿಂದ ಕ್ಷೇತ್ರದಲ್ಲಿ ಪ್ರಾಬಲ್ಯ ಇರೋ ನಾಯಕರು ಬಿಜೆಪಿ ಪಕ್ಷದಲ್ಲಿ ಪ್ರಾಬಲ್ಯ ಇದ್ದಂತ ನಾಯಕರು ಅವರು ಏನಾದ್ರು ಬೇರೆ ಪಕ್ಷಕ್ಕೆ ಹೋದ್ರೆ ಓಟ್ಗಳು ಕೂಡ ಬೇರೆ ಪಕ್ಷಕ್ಕೆ ಹೋಗುತ್ತೆ ಅಂತ ಹೇಳ್ತಿರೋರು ಇದ್ದಾರೆ ಇನ್ನೊಂದಷ್ಟು ಜನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಯುವಕರಿಗೆ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕೆಲಸ ಮಾಡೋ ಜೋಶ್ನಲ್ಲಿ ಇರೋರಿಗೆ ಅವಕಾಶ ಕೊಡ್ತಾ ಇದೆ ಬಿಜೆಪಿ ಪಕ್ಷ ಒಳ್ಳೆ ಡಿಸಿಷನ್ ಅಂತ ಹೇಳೋರು ಇದ್ದಾರೆ ಅದೆ ಕಾಂಗ್ರೆಸ್ ಪಕ್ಷವನ್ನ ನಾವು ಒಂದಸಲ ಗಮನಿಸಿದ್ರೆ ಶಾಮನೂರ್ ಶಿವಶಂಕರಪ್ಪನವರಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಲ್ಲಿ ಹಿರಿಯರಿಗೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ನೋಡಬಹುದು ಹಾಗಿರುವಾಗ ಈ ಪಕ್ಷದಲ್ಲಿ ಇವರೇನ್ ಕೋಕ್ ಕೊಟ್ಟಿದ್ದಾರೆ ಈ ನಾಯಕರುಗಳಿಗೆಲ್ಲ ಅಂತ ಏನು ಏಜು ಆಗಿರಲಿಲ್ಲ ಅನ್ನೋರು ಕೂಡ ಇದ್ದಾರೆ ಸೋ ಆ ಚರ್ಚೆ ಅಂತೂ ಇದೆ ಇನ್ನೊಂದು ಬಿಜೆಪಿ ಪಕ್ಷದ ಒಳಗೆ ಇರುವಂತ ಒಂದು ಆರೋಪ ಅಥವಾ ಈ ಜಗದೀಶ್ ಶೆಟ್ಟರ್ ಅವರು ಕೂಡ ನಿನ್ನೆ ಅದೇ ಆರೋಪ ಮಾಡಿದ್ರು ಹಿಂದೆ ಕೂಡ ಸಾಕಷ್ಟು ಬೇರೆ ನಾಯಕರುಗಳು ಕೂಡ ಅದೇ ಆರೋಪ ಮಾಡಿದ್ದಾರೆ ನಮಗೆಲ್ಲ ಏನು ಅಧಿಕಾರ ಕೈ ತಪ್ಪು ಹೋಯಿತು ಟಿಕೆಟ್ ಕೈ ತಪ್ಪು ಹೋಯಿತು ಅಥವಾ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಇಲ್ಲ ಬಿಜೆಪಿ ಪಕ್ಷದಲ್ಲಿ ಇದೆಲ್ಲ ಕಾರಣ ನೇರವಾಗಿ ಒಬ್ಬ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ನನ್ ಅದರ್ ದೆನ್ ಬಿಎಲ್ ಸಂತೋಷ್ ಎಸ್ ಬಿಎಲ್ ಸಂತೋಷ್ ಆರ್ಎಸ್ಎಸ್ನ ಪ್ರಾಬಲ್ಯ ಇರುವಂತ ನಾಯಕ ತಮ್ಮದೇ ಆದಂತ ರೀತಿಯಲ್ಲಿ ಆರ್ಎಸ್ಎಸ್ ಮೂಲಕ ಬೆಳೆದಂತ ನಾಯಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಚುನಾವಣೆಯಲ್ಲಿ ನಿಂತು ಅಥವಾ ಕಂಟೆಸ್ಟ್ ಮಾಡಿ ಅಧಿಕಾರ ಹಿಡಿದು ಆ ತರ ಹೆಸರು ಮಾಡದೇ ಇದ್ದರೂ ಕೂಡ ಈಗ ಯಾರೆಲ್ಲ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಅವರೆಲ್ಲರ ಡಿಸಿಷನ್ಗಳು ಒಂದು ಹಂತದವರೆಗೂ ಹೈಕಮಾಂಡ್ಗೆ ತಲುಪಿಸುವಂಥ ನಾಯಕ ಬಿಎಲ್ ಸಂತೋಷ್ ಬಿಎಲ್ ಸಂತೋಷ್ ನಿರ್ಧಾರ ಒಂದು ಹಂತದವರೆಗೂ ಅಂತಿಮ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಅವ್ರ ಮೇಲಿದೆ ಅಣ್ಣಾಮಲೈ ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪ ಇದೆ ಅಣ್ಣಾಮಲೈ ಅವರು ಎಷ್ಟು ಮಟ್ಟಿಗೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಚಿಕ್ಕಮಗಳೂರು ಉಡುಪಿ ಅಥವಾ ಬೆಂಗಳೂರಲ್ಲಿ ಹೆಸರು ಮಾಡ್ತಿದ್ರು ಯಾವಾಗ ಬಿಜೆಪಿ ಸೇರ್ಕೊಂಡ್ರು ಅಷ್ಟೇ ಟುಸ್ಪಟಾಕಿ ಆಗಿದ್ದಾರೆ ಅವರು ಅಣ್ಣಾಮಲೈ ಒಬ್ಬ ಖಡಕ್ ಆಫೀಸರ್ ಆಗಿ ಮಾತಾಡ್ತಾ ಇದ್ದ ಮಾತುಗಳು ಇವತ್ತಿಗೂ ಕೂಡ ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅದೇ ಬಿಜೆಪಿಯ ಒಬ್ಬ ನಾಯಕನಾಗಿ ಅವರು ಮಾತನಾಡ್ತಾ ಇರುವ ಮಾತುಗಳು ಬಹಳ ಒಂದು ರೀತಿ ಬೇಸ್ಲೆಸ್ ಆಗಿರುವಂಥ ಸ್ಟೇಟ್ಮೆಂಟ್ಗಳು ಅಥವಾ ಒಂದು ವೇಟ್ ಇಲ್ಲದೆ ಇರುವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರೋದು ಅದೇ ಖಡಕ್ ಆಫೀಸರ್ ಅಣ್ಣಾಮಲೈನ ಇವರು ಅನ್ಸೋ ಅಷ್ಟು ಮಟ್ಟಿಗೆ ಬದಲಾವಣೆ ಕಂಡಿರುವಂಥ ಜನರು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟು ಮಟ್ಟಿಗೆ ನೆಗೆಟಿವಿಟಿ ಇದೆ ಅವ್ರ ವಿಚಾರದಲ್ಲೂ ಕೂಡ ಇನ್ನು ಬಿ ಎಲ್ ಸಂತೋಷ್ ಅವರ ವಿಚಾರಕ್ಕೆ ವಾಪಸ್ ಬರೋದಾದ್ರೆ ಬಿ ಎಲ್ ಸಂತೋಷ್ ಅವರು ನಿರ್ಧಾರಗಳನ್ನು ಹೈಕಮಾಂಡ್ ಇಷ್ಟೊಂದು ಫಾಲೋ ಮಾಡ್ತಾ ಇದೆಯಲ್ಲ ಅದು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ ಹಿರಿಯ ನಾಯಕರನ್ನ ಕಡೆಗಣಿಸಿರೋದು ಅವರನ್ನ ಬೇರೆ ಪಕ್ಷಕ್ಕೆ ಹೋಗೋ ಮಾಡಿರೋದು ಅವರನ್ನ ರಾಜಕೀಯ ನಿವೃತ್ತಿ ತಗೊಳ್ಳೋ ಹಾಗೆ ಮಾಡಿರೋದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇಲ್ಲ ಅನ್ನುವಂಥ ಒಂದು ವಿಮರ್ಶೆ ಕೂಡ ಇದೆ ಯಾಕಂದರೆ ಇದು ಇವ್ರಿಗೆ ನೆಗೆಟಿವ್ ಆಗುತ್ತೆ ಬಿ ಜೆ ಪಿ ಪಕ್ಷದವರಿಗೆ ಬಿ ಜೆ ಪಿ ಪಕ್ಷದಲ್ಲಿ ಈಗ ಹೈಕಮಾಂಡ್ ಬೇರೆ
ಕೇಂದ್ರ ನಾಯಕರು ಬೇರೆ ಗುಜರಾತ್ ಬೇರೆ ಕರ್ನಾಟಕ ಬೇರೆ ಕರ್ನಾಟಕ ಬೇರೆ ಮತ್ತೊಂದ ಸಲ ನಾನು ಅಂಡರ್ಲೈನ್ ಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಇವರೆಲ್ಲರ ಅವಶ್ಯಕತೆ ಇತ್ತು ಯಡಿಯೂರಪ್ಪ ಅವರ ಅವಶ್ಯಕತೆ ಇದೆ ಇವತ್ತಿಗೂ ಕೂಡ ಪಕ್ಷದಲ್ಲಿ ಅಥವಾ ಪಕ್ಷ ಬಿಟ್ಟು ಹೋಗಿರೋ ಲಕ್ಷ್ಮಣ ಸವದಿ ಜಗದೀಶ್ ಶೆಟ್ಟರ್ ಅಥವಾ ಈಗಾಗಲೇ ನೊಂದಿರುವಂತ ರಾಮದಾಸ್ ಅವರು ಆಗಿರಬಹುದು ಅಥವಾ ನಿವೃತ್ತಿ ಆಗಿರೋ ಈಶ್ವರಪ್ಪ ಅವರು ಅಂಗಾರ ಅವರು ಪ್ರತಿಯೊಬ್ಬರು ಅವರದೇ ಆಗಿರೋ ರೀತಿಯಲ್ಲಿ ಚಾಪು ಮೂಡಿಸಿದಂತವರು ಅವರೆಲ್ಲರ ಅಗತ್ಯತೆ ಇದೆ ಪಕ್ಷಕ್ಕೆ ವಯಸ್ಸಾಗಿರಬಹುದು ಅವರುಗಳಿಗೆ ಹಾಗಂತ ನೀವು ವಯಸ್ಸಾದ ತಕ್ಷಣ ಅವರು ಇನ್ನು ಮೇಲೆ ನಮಗೆ ಯಾವುದೇ ರೀತಿ ಯೂಸ್ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಸೈಡ್ ಲೈನ್ ಮಾಡಿಬಿಟ್ರೆ ಎಷ್ಟು ಸರಿ ಅದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ ಇನ್ನು ಬಿಎಲ್ ಸಂತೋಷ್ ಅವರ ವಿಚಾರಕ್ಕೆ ಬಂದ್ರೆ ಈ ಹಿಂದೆ ನಾವು ಒಂದಷ್ಟು ರಾಜ್ಯಗಳಲ್ಲಿ ಚುನಾವಣೆ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ರು ಕೇವಲ ಅವರು ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿರೋ ನಾಯಕ ಆಗಿ ಉಳ್ಕೊಂಡಿಲ್ಲ ಬಿಎಲ್ ಸಂತೋಷ್ ಅವರು ಅವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಹೈಕಮಾಂಡ್ ತಮಿಳುನಾಡು ಕೇರಳ ಮಹಾರಾಷ್ಟ್ರ ರಾಜ್ಯಗಳ ಚುನಾವಣಾ ಜವಾಬ್ದಾರಿಯನ್ನು ನೀಡಲಾಗಿತ್ತು ಆದರೆ ಬಿಎಲ್ ಸಂತೋಷ್ ಅವರು ಯಶಸ್ವಿ ಆಗಿಲ್ಲ ಆ ಎಲ್ಲ ರಾಜ್ಯಗಳಲ್ಲಿ ಅಂತವರನ್ನ ಮುಂದಿಟ್ಕೊಂಡು ಈ ಬಾರಿಯ ಕರ್ನಾಟಕ ಚುನಾವಣೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಅವರ ಕೈಗೆ ಕೊಟ್ಟು ಅವರು ಹೇಳಿರೋ ನಿರ್ಧಾರಗಳನ್ನೇ ಅಂತಿಮ ಮಾಡಿ ಹಿರಿಯರನ್ನೆಲ್ಲ ಕಡೆಗಣಿಸಿರುವಂತ ಬಿಜೆಪಿ ಎಷ್ಟು ಮಟ್ಟಿಗೆ ನೆಗೆಟಿವ್ ಮಾಡ್ಕೊಳ್ತಾ ಇದೆ ಎಷ್ಟು ಮಟ್ಟಿಗೆ ಈ ಬಾರಿ ಚುನಾವಣೆಗೆ ಇದು ಮುಳ್ಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತ ವಾದ ಇನ್ನೊಂದು ಚರ್ಚೆ ಕೂಡ ಇದೆ ಬಿಎಲ್ ಸಂತೋಷ್ ಅವರ ನಿರ್ಧಾರಗಳು ದೊಡ್ಡ ಮಟ್ಟಿಗೆ ಇಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಪಕ್ಷದೊಳಗೆ ಅನ್ನೋದಾದ್ರೆ ಹಾಗಾದ್ರೆ ಬಿಎಲ್ ಸಂತೋಷ್ ಅವರು ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಅವ್ರ ಕೊಡುಗೆ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅದರ ಸಾಧಕ ಬಾಧಕಗಳನ್ನು ನೋಡ್ತಾ ಹೋದ್ರೆ ನಿಜವಾಗ್ಲೂ ಅಷ್ಟೊಂದು ಪ್ರಾಬಲ್ಯ ಇರುವಂತ ನಾಯಕ ಬಿಎಲ್ ಸಂತೋಷ್ ನಿಜವಾಗ್ಲೂ ಬಿಜೆಪಿಯನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಮತ್ತೆ ಒಂದು ಸ್ಟ್ರೆಂತ್ ಇರುವಂತ ನಾಯಕ ಅನ್ನೋದೇ ಆದ್ರೆ ಇವತ್ತು ಅವ್ರ ಕೆಪಬಿಲಿಟಿ ಏನು ಅಂತ ತೋರಿಸಬೇಕಾಗಿತ್ತು ಒಬ್ಬ ಜಗದೀಶ್ ಶೆಟ್ಟರ್ ಅವರನ್ನ ಬೇರೆ ಪಕ್ಷಕ್ಕೆ ಹೋಗಕ್ಕೆ ಬಿಡಬಾರದಾಗಿತ್ತು ಒಬ್ಬ ಲಕ್ಷ್ಮಣ ಸವದಿನ ಹೋಗಕ್ಕೆ ಬಿಡಬಾರದಾಗಿತ್ತು ಅಥವಾ ಹಿರಿಯರ್ ಏನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಕೊಂಡು ಬಹಳ ನೊಂದ್ಕೊಂಡಿದ್ದಾರೆ ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಬೇಕಾಗಿತ್ತು ಅದು ಒಬ್ಬ ಪೊಲಿಟಿಕಲ್ ಕಿಂಗ್ ಮೇಕರ್ ಅನ್ನಿಸ್ಕೊಳ್ಳೋ ಒಬ್ಬ ನಾಯಕನಿಗೆ ಇರಬೇಕಾದಂತ ಒಂದು ಬೇಸಿಕ್ ಕ್ವಾಲಿಟಿ ಅದರಲ್ಲೇ ಸೋತಿರುವಂತ ಬಿಎಲ್ ಸಂತೋಷ್ ಅವರು ಈ ಬಾರಿ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಎಲ್ಲ ಸ್ಟ್ರಾಟಜಿ ಪ್ಲಾನ್ ಮಾಡಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಗೆಲ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕ್ವೆಶನ್ ಮಾರ್ಕ್ ಒಂದು ಡೌಟ್ ಅಂತೂ ಅಲ್ಲಿ ಉದ್ಭವ ಆಗ್ತಾ ಇದೆ ಅದೇ ಬಿಎಲ್ ಸಂತೋಷ್ ಅವರ ಕೈಗೆ ಎಲ್ಲ ಡಿಸಿಷನ್ ಮೇಕಿಂಗ್ ಅಧಿಕಾರ ಕೊಡೋ ಬದಲು ಬಿಎಸ್ವೈ ಅವರ ಕೈಗೆ ಕೊಟ್ಟಿದ್ರೆ ಬಹುಶಃ ಇವತ್ತು ಬಿಜೆಪಿ ಪಕ್ಷದಲ್ಲಿ ಈ ಬಾರಿಯ ಚುನಾವಣೆಯ ಸ್ಟ್ರಾಟಜಿಗಳು ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷಾಂತರ ಪರ್ವ ಇದ್ಯಾವುದು ಕೂಡ ಆಗ್ತಾ ಇರಲಿಲ್ಲ ಯಾಕಂದ್ರೆ ಬಿಎಸ್ವೈ ಅವರಿಗೆ ಇವತ್ತಿಗೂ ಕೂಡ ಪಕ್ಷದಲ್ಲಿ ಒಂದು ಗೌರವ ಇದೆ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಸಾಗದಂತ ಒಬ್ಬ ನಾಯಕ ಅನ್ನೋ ಹೆಸರಿದೆ ಅದರಲ್ಲೂ ಲಿಂಗಾಯತ ನಾಯಕರುಗಳನ್ನ ಮನವೊಲಿಕೆ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಇದ್ರು ಅವ್ರ ಗೌರವನಾರು ಕೊಟ್ಟು ಅವ್ರು ಒಂದು ಮಾತು ಹೇಳಿದ್ರೆ ಪಕ್ಷದಲ್ಲೇ ಉಳಿತಾ ಇದ್ರೇನೋ ಅಥವಾ ಅವರು ಕೂಡ ಈ ರೀತಿ ಸುಖ ಸುಮ್ಮನೆ ಟಿಕೆಟ್ ಕೊಡದೆ ಇರ್ತಾ ಇರಲಿಲ್ಲ ಯಾರು ಸಿಟ್ಟಿಂಗ್ ಎಂ ಎಲ್ ಎಗಳಿದ್ರು ಎಷ್ಟೋ ಜನ ಅಥವಾ ಅಧಿಕಾರಕ್ಕೆ ಮತ್ತೆ ಬರ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತು ಅವ್ರನ್ನ ಕೇವಲ ಒಂದು ಏಜ್ ಫ್ಯಾಕ್ಟರ್ ಇಟ್ಕೊಂಡು ಬದುಕಿ ಸರಿಸುವಂತ ಕೆಲಸ ಬಿಎಸ್ವೈ ಅವರು ಮಾಡ್ತಾ ಇರಲಿಲ್ಲ ಹಾಗಾಗಿ ಬಿಎಲ್ ಸಂತೋಷ್ ವರ್ಸಸ್ ಬಿಎಸ್ವೈ ಅಂತ ಬಂದ್ರೆ ಇವತ್ತಿಗೂ ಕೂಡ ಪಾಸಿಟಿವ್ ಇರೋದು ಬಿಎಸ್ವೈ ಅವ್ರ ಮೇಲೇನೆ ಬಿಎಲ್ ಸಂತೋಷ್ ಅವರು ಹಾಗೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಎಷ್ಟೋ ನಾಯಕರುಗಳಿಗೆ ಬಿಎಲ್ ಸಂತೋಷ್ ಹೆಸರು ಕೇಳಿದ್ರೆ ಆಗೋದಿಲ್ಲ ಅನ್ನುವಂತ ಒಂದು ಆರೋಪ ಕೂಡ ಇದೆ ಯಾಕಂದ್ರೆ ಬಿಎಲ್ ಸಂತೋಷ್ ಇಲ್ಲಿ ಏನೇ ನಿರ್ಧಾರಗಳಾದ್ರೂ ಕೂಡ ಅದನ್ನ ತಗೊಂಡೋಗಿ ಹೈಕಮಾಂಡ್ನ ಎತ್ಕಟ್ಟು ಅಂತ ಕೆಲಸ ಮಾಡ್ತಾರೆ ಹಾಗೆ ಬಿಎಲ್ ಸಂತೋಷ್ ಅವ್ರಿಗೆ ಹೆದರ್ಕೊಂಡು ಬದುಕ್ತಾ ಇರೋ ಅದೆಷ್ಟೋ ಯುವ ನಾಯಕರುಗಳು ಕೂಡ ಇದ್ದಾರೆ ಅನ್ನುವಂತ ಒಂದು ಒಂದು ಚರ್ಚೆ ಕೂಡ ಇದೆ ಬಿಜೆಪಿ ಪಕ್ಷದೊಳಗೆ ಇನ್ನೊಂದು ಮೇಜರ್ ಹೊಡೆತ ಮತ್ತೆ ಮತ್ತೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಈ ಬಾರಿಯ ಚುನಾವಣೆಗೆ ಮೇಜರ್ ಹೊಡೆತ ಬಿಜೆಪಿ ಪಕ್ಷಕ್ಕೆ ಜನರ ದೃಷ್ಟಿಯಲ್ಲಿ ಬಿಜೆಪಿ ಪಕ್ಷ ಸ್ವಲ್ಪ ಡೌಟ್ ಹುಟ್ಟಿಸಿದ್ದೆ ಬಿಎಸ್ವೈ ಅವರನ್ನ ನಡೆಸ್ಕೊಳ್ತಾ ಇರುವಂತ ರೀತಿ ಬಿಎಸ್ವೈ ಅವರು ದಕ್ಷಿಣ ಭಾರತದಲ್ಲೇ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಒಬ್ಬ ನಾಯಕ ಅಂತ ನಾಯಕನನ್ನ ಇವತ್ತು ಡೆಲ್ಲಿಲಿ ಒಂದು ಮೇನ್ ಮೀಟಿಂಗ್ ಆದ್ರೆ ಅವ್ರನ್ನ ಹೊರಗಿಟ್ಟು ಮೀಟಿಂಗ್ ಮಾಡ್ತಾರೆ ಇವರು ಅಭ್ಯರ್ಥಿಗಳ ಲಿಸ್ಟ್ ಅನೌನ್ಸ್ ಆದಾಗ ನೀವು ನೋಡಬಹುದು ಯಾವೊಬ್ಬ ಪ್ರಬಲ ನಾಯಕರು ಕೂಡ ಇರಲಿಲ್ಲ ಬಿಜೆಪಿಯ ರಾಜ್ಯ ನಾಯಕರು ಯಾರು ಇರಲಿಲ್ಲ ಹಾಗಾದ್ರೆ ಒಬ್ಬ ಮೋದಿ ಒಬ್ಬ ಅಮಿತ್ ಶಾ ಅಥವಾ ಒಬ್ಬ ನಡ್ಡಾ ಬಂದ್ಬಿಟ್ಟು ಇಲ್ಲಿ ಚುನಾವಣೆ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಇವರೆಲ್ಲರೂ ಅಂತ ಬಂದ್ರೆ ನೀವು ಕೇಂದ್ರದಲ್ಲಿ ಗುಜರಾತ್ನಲ್ಲಿ ಆಟಗಳನ್ನು ಆಡಬಹುದು ಅಥವಾ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಬಹುದು ಆದರೆ ಕರ್ನಾಟಕದಲ್ಲಿ ಬಿಎಸ್ವೈನೇ ಅಂತಿಮ ಕರ್ನಾಟಕದ ಬಿಜೆಪಿ ಪರ ಬೆಂಬಲವನ್ನು ಕೊಡುವಂತ ಮತದಾರರಿಗೆ ಬಿಎಸ್ವೈ ಮಾತೆ ಅಂತಿಮ ಹಂಗಿರುವಾಗ ಯಾವಾಗ ಇವರು ಬಿಎಸ್ವೈನ ಕುರ್ಚಿಯಿಂದ ಕೆಳಗಿಳಿಸಿದ್ರು ಅವಾಗಲೂ ಕೂಡ ಎಫೆಕ್ಟ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಬಾರಿಯ ಚುನಾವಣೆಯ ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳುವಂತ ವಿಚಾರದಲ್ಲಿ ಬಿಎಸ್ವೈ ಅವರನ್ನ ಹೊರಗಿಟ್ಟು ಯಾವಾಗ ನಿರ್ಧಾರಗಳನ್ನು ತಗೊಂಡ್ರು ಬಿಜೆಪಿಯ ಅವನತಿಯ ಹಾದಿ ಅಲ್ಲಿಂದನೇ ಶುರು ಆಯಿತು ಅಂತ ಸಾಕಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಹಿರಿಯ ನಾಯಕರನ್ನು ಬಿಜೆಪಿ ಪಕ್ಷದಲ್ಲಿ ನೆಗ್ಲೆಕ್ಟ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು
ಮಟ್ಟಿಗೆ ಇದು ಈ ವಿಮರ್ಶೆಯಂತೆ ಆಗುತ್ತೆ ಎಷ್ಟು ಮಟ್ಟಿಗೆ ಬಿಜೆಪಿಗೆ ನೆಗೆಟಿವ್ ಆಗುತ್ತೆ ಅಥವಾ ಇಲ್ಲ ಒಂದು ಹೊಸ ಹಾದಿಯನ್ನ ಸೃಷ್ಟಿ ಮಾಡೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ ಯಂಗ್ಸ್ಟರ್ ಗಳಿಗೆ ಮಣೆ ಹಾಕ್ತಾ ಇದೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದೆ ಅದು ಎಲ್ಲಾ ರಾಜ್ಯದಲ್ಲೂ ಆದಂತೆ ಇಲ್ಲೂ ಕೂಡ ಸಕ್ಸೆಸ್ ಆಗುತ್ತೆ ಅನ್ನುವಂತ ಒಂದು ವಾದ ಇದೆಯಲ್ಲ ಅದು ಪ್ರೂವ್ ಆಗುತ್ತಾ ಎಲ್ಲದಕ್ಕೂ ಚುನಾವಣೆನೇ ಉತ್ತರ ಕೊಡಬೇಕು ಇನ್ನಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ಜನರ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ